ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 7ನೇ ಕಂತಿನ ಹಣ ಕೇಂದ್ರ ಸರ್ಕಾರ ರೈತರ ಅಕೌಂಟ್ಗೆ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಮಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 7ನೇ ಕಂತಿನ ಒಂದು ಹಣ ಕೇಂದ್ರ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೂ ಅದ್ರ ಜೊತೆಗೆ ಯಾವುದೇ ಒಂದು ಕಂತಿನ ಒಂದು ಹಣ ರೈತರಿಗೆ ಬಂದಿಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಇದು. ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 7ನೇ ಕಂತಿನ ಒಂದು ಹಣ ಏನಿದೆ ನವೆಂಬರ್ ತಿಂಗಳಲ್ಲಿ ಒಂದು ಕೇಂದ್ರ ಸರ್ಕಾರ ಏನಿದೆ ರೈತರ ಒಂದು ಅಕೌಂಟ್ಗೆ ಜಮಾ ಮಾಡಬೇಕನ್ನೋ ಒಂದು ಆದೇಶವನ್ನ ಹೊರಡಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಏನಿದೆ ರೈತರ ಒಂದು ಅಕೌಂಟ್ಗೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಬಹಳಷ್ಟು ಮಂದಿಗೆ ಏನು ಸಮಸ್ಯೆ ಆಗಿದೆಯಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಮಂದಿ ರೈತರಿಗೆ ಒಂದು 4, 5, 6ನೇ ಕಂತಿನ ಒಂದು ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು ಇಲ್ಲಿವರೆಗೆ 6 ಕಂತಿನ ಒಂದು ಹಣ ಬಿಡುಗಡೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಹಳಷ್ಟು ಮಂದಿ ರೈತರಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳು ಮತ್ತು ಬ್ಯಾಂಕ್ ಹೆಸರು ಅಥವಾ ಒಂದು ರೈತರ ಒಂದು ಹೆಸರಾಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳಿಂದಾಗಿ ಬಹಳಷ್ಟು ಕಂತಿನ ಒಂದು ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಆ ರೀತಿ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್, ಅಕೌಂಟ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್, ಅಕೌಂಟ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಹಾಕಿ ಗೆಟ್ ಡಾಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಸ್ಟೇಟಸ್ಸು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯಾವುದೇ ಒಂದು ಕಾರಣಗಳಿಂದ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ ಅಂತಂದರೆ ಗ್ರಾವೆನ್ಸಿ ಟೈಪ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮುಂದೆ ಇಲ್ಲಿ ಸೆಲೆಕ್ಟ್ ಗ್ರಾವೆನ್ಸಿ ಟೈಪ್ ಅಂತ ಇದೆ. ಅಂದರೆ ನಿಮಗೆ ಇಲ್ಲಿ ಹಲವಾರು ಕಾರಣಗಳಿದ್ದಾವೆ, ಅಂದರೆ ರೈತರ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಅದಕ್ಕೆ ಹಲವಾರು ಕಾರಣಗಳ ಲೀಸ್ಟ್ ಇದೆ ಇಲ್ಲಿ. ಅಂದರೆ ಅದು ಅಕೌಂಟ್ ನಂಬರ್ ರಾಂಗ್ ಆಗಿತ್ತಪ್ಪ ಅಂತಂದರೆ ಯಾವ ರೀತಿ ಚೇಂಜ್ ಮಾಡಬೇಕು, ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಬರೋದನ್ನೇ ಪೆಂಡಿಂಗ್ ಇತ್ತಪ್ಪ ಅಂತಂದರೆ ಏನು ಮಾಡಬೇಕು, ಮತ್ತು ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ಅಂತ ತೋರಿಸ್ತಾ ಇದ್ರೆ ಏನು ಮಾಡಬೇಕು, ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ತೋರಿಸ್ತಾ ಇದ್ರೆ ಏನು ಮಾಡಬೇಕು, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತಪ್ಪ ಅಂತಂದರೆ ಏನು ಮಾಡಬೇಕು, ಮತ್ತು ಮೇಲ್ ಫಿಮೇಲ್ ಜೆಂಡರ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಇತ್ತಪ್ಪ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಲೀಸ್ಟ್ ಇಲ್ಲಿದೆ. ನಿಮಗೆ ಯಾವ ಒಂದು ಕಾರಣಗಳಿಂದ ನಿಮಗೆ ಹಣ ಬಂದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನು ಮಾಡಬೇಕು, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಯಾಕೆ ನಿಮಗೆ ಒಂದು ಹಣ ಬಂದಿಲ್ಲ, ಪೇಮೆಂಟ್ ಸ್ಟೇಟಸ್ನಲ್ಲಿ ಏನು ತೋರಿಸುತ್ತೆ ಅನ್ನೋದನ್ನು ನೀವು ಟೈಪ್ ಮಾಡಿ ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಕಾರಣಗಳಿಂದ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಂತಿತ್ತಪ್ಪ ಅಂತಂದರೆ ಹೆಲ್ಪ್ ಡೆಸ್ಕ್ ಟೀಮ್ನವರು ಏನಿದ್ದಾರೆ, ನೀವು ಅದರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಹೆಲ್ಪ್ ಡೆಸ್ಕ್ ಟೀಮ್ನವರು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಪೆಂಡಿಂಗ್ ಇರೋದನ್ನು ಬರುವಂತೆ ಮಾಡ್ತಾರಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು 7ನೇ ಕಂತಿನ ಹಣ ನವೆಂಬರ್ದಲ್ಲಿ ಬರೋದ್ರಿಂದ ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಏನೇ ಒಂದು ನಿಮ್ಮ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ, ನಾನು ಹೇಳಿದಿನಲ್ಲ ಆ ರೀತಿ ಹೋಗಿ ನೀವು ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಬೋದು. ಏಕೆಂದರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ರೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹಣ ಏನಿದೆ ಅದು ನಿಮಗೆ ಪೆಂಡಿಂಗ್ ಇರುವಂಥ ಒಂದು ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾರು ಒಂದು 6ನೇ ಕಂತಿನ ಒಂದು ಹಣ ಪಡೆದಿರ್ತಾರೋ ಅವರಿಗೆ ಒಂದು 7ನೇ ಇನ್ಸ್ಟಾಲ್ಮೆಂಟು ನವೆಂಬರ್ ತಿಂಗಳಲ್ಲಿ ಬರುತ್ತಂತಲೇ ಹೇಳ್ಬೋದು.